ಆ ಹಲೋ ನಮಸ್ತೆ, ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ, ಇವತ್ತು ರುದಿರ ಅಂತ ಕರಿತೀವಲ್ಲ, ಸೊ ರುದ್ರ ಬ್ಯಾಡಿ ಅಂತ ಕರಿತೀವಲ್ಲ, ಆ ಸಸ್ಯನ ಇವತ್ತು ನಮ್ಮ ಹೊಲದಲ್ಲಿ ಹಚ್ತಾ ಇದ್ದೀವಿ. ಸೊ ಅದರ ಬಗ್ಗೆ ಇವತ್ತು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಒದಗಿಸ್ಕೊಡ್ತೇನೆ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ? ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದು ನಾವು ಹಾಕಿರ್ತಕ್ಕಂಥ ನರ್ಸರಿ, ಸಪ್ತಗಿರಿ ನರ್ಸರಿಯಲ್ಲಿ ಇವತ್ತು ಬೆಳಗ್ಗೆನೆ ಸಸಿನ ಕಿತ್ತುತ್ತಾ ಇದ್ದೀವಿ. ಸೊ ಕಿತ್ತೋಗೋ ಕಾರಣ ಏನಪ್ಪ ಅಂದರೆ, ಇವತ್ತಿಗೆ ಈ ಸಸಿನ ಅಂದರೆ ಬೀಜ ಹಾಕಿ ಇವತ್ತಿಗೆ 41 ದಿನ, ಓಕೆನಾ? ಸೊ ಎಲ್ಲರಿಗೂ ಡೌಟ್ ಇರುತ್ತೆ, ಹೊಸಬ್ರಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಆಗಿರ್ಬೋದು, ಏನು ಯಾವ ರೀತಿ ಅಂದರೆ ಎಷ್ಟು ದಿನದ ನಂತರ ಸಸಿನ ಕಿತ್ತಿ ಹೊಲದಲ್ಲಿ ಹಚ್ಚಬಹುದು ಅಂತ, ಓಕೆನಾ? ಅದಕ್ಕೆ ಉತ್ತರ ಏನಪ್ಪ ಅಂದರೆ, 35 ದಿನಗಳ ನಂತರ, ಅಂದರೆ ಬೀಜ ಹಾಕಿ 35 ದಿನಗಳ ನಂತರ ನಾವು ಅವಾಗಿಂದ ಯಾವತ್ತಾದರೂ ಸಸಿನ ಹಚ್ಚಿ ಕಿತ್ತಿ ಹೊಲದಲ್ಲಿ ಹಚ್ಬೋದು. ಅಂದರೆ ಈಗ ಎಕ್ಸಾಂಪಲ್ ನೋಡಿರಿ, 35 ದಿನ ಆದಮೇಲೆ ಹಚ್ಬೋದಾಗಿತ್ತು. ಸೊ ನಾವೇನಾಗಿದೆ, ಸ್ವಲ್ಪ ತುಂಗಭದ್ರಾ ಡ್ಯಾಮು ತುಂಬಿ ಸ್ವಲ್ಪ ನೀರು ಬರೋಕ್ಕೆ ಲೇಟ್ ಆಗಿರೋದ್ರಿಂದ ಏನಾಗಿದೆ, ನಮ್ಮೂರಿಗೆ ನೀರು ಬರೋಕ್ಕೆ ಲೇಟ್ ಆಗಿತ್ತು. ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು 41ನೇ ದಿನಕ್ಕೆ ನಾವು ಸಸಿನ ಕಿತ್ತುತ್ತಾ ಇದ್ದೀವಿ. ಅಂದರೆ ಒಂದು 5-6 ದಿನ ಎಕ್ಸ್ಟ್ರಾ ದಿನ ತಗೊಂಡಿದ್ದೀವಿ, ಅಂದರೆ 47 ದಿನ 48 ದಿನ ಇಲ್ಲಿವರೆಗೂ ನಾವು ಹಚ್ಬೋದು, ಓಕೆನಾ? ಇಷ್ಟು ದಿನ ಸಸಿನೂ ಕೂಡ ಹಚ್ಬೋದು. ನೋಡಿರಿ ಎಷ್ಟು ಎತ್ತರ ಬೆಳೆದಿದೆ, ಅಂದರೆ 41ನೇ ದಿನಕ್ಕೆ ಸಸಿ ಈ ರೀತಿ ಬೆಳವಣಿಗೆ ಆಗಿದೆ. ಅಂದರೆ ನಾವು ಬೀಜನ ರುದಿರ ಅಂತ ಕರಿತಾರೆ ಎಲ್ಲರೂ, ಬಟ್ ನಮ್ಮ ಊರಲ್ಲಿ ಏನಾಗಿದೆ ಅಂದರೆ ರುದಿರನ ರುದ್ರ ಬ್ಯಾಡಿಗೆ ಅಂತ ಕರೀತಾರೆ. ಸೊ ರುದ್ರ ಬ್ಯಾಡಿಗೆ ಸಸಿನ ಇವತ್ತು ನಾವು ಹೊಲದಲ್ಲಿ ಹಚ್ಚುತ್ತಾ ಇದ್ದೀವಿ. ನೋಡಿರಿ ಯಾವ ರೀತಿ ಕಿತ್ತಬೇಕು ಅದೆಲ್ಲ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ, ಅದನ್ನು ನಾನು ಹೇಳೋದು ಬೇಕಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಈಗ ಬಿತ್ತೋ ಕಾಲ ಹೋಯಿತು. ಯಾಕಂದರೆ ಪ್ರತಿ ವರ್ಷ ಒಂದು 2-3 ವರ್ಷದಿಂದ ನಾವು ಸಸಿ ಹಾಕಿ ಬೀಜ ಹಾಕಿ ಹಚ್ಚುತ್ತಾ ಇದ್ದೀವಿ. ಅದಕ್ಕಿಂತ ಹಿಂದಿನ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ, ನಾವು ಕೂಡ ಹೊಲದಲ್ಲಿ ಬಿತ್ತನೆ ಮಾಡ್ತಾ ಇದ್ವಿ ಮಳೆ ಬಂದಾಗ, ಅದೇ ರೀತಿನೇ ಎಲ್ಲರೂ ಮಾಡ್ತಾ ಇದ್ರು. ಬಟ್ ಏನಾಗಿದೆಪ್ಪ ಅಂದರೆ, ಈ ಮಳೆ ಸ್ವಲ್ಪ ಕಾಲಕಾಲಕ್ಕೆ ಬರದೇ ಇರೋ ಕಾರಣ ಏನಾಗಿದೆ, ಮತ್ತು ಅದೇ ರೀತಿ ಬಿತ್ತಿದ ಬೀಜಗಳು ಗಿಡ ಕಾಯಿ ಹಿಡಿದೇ ಕಾರಣ, ಅಂದರೆ ಬಿತ್ತಿದ ಗಿಡಗಳು ಏನಿರ್ತಾವಲ್ಲ ದೊಡ್ಡವಾದ ನಂತರ, ಬೆಳವಣಿಗೆ ಆದ ನಂತರ ಕಾಯಿ ಕಾಪು ಸೆಟ್ ಆಗದೇ ಇರೋ ಕಾರಣ, ಅಂದರೆ ವಾತಾವರಣಕ್ಕೆ ಅನುಗುಣವಾಗಿ ಸೆಟ್ ಆಗೋದಿಲ್ಲ. ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನರ್ಸರಿಯಲ್ಲಿ ಬೀಜ ಹಾಕಿ ಅದಕ್ಕೆ ತಕ್ಕಂಥ ವಾತಾವರಣ ನರ್ಸರಿಯಲ್ಲಿ ಕೊಟ್ಟು ಬೀಜನ ಹಾಕಿದ್ಮೇಲೆ ಅವರು ಬೆಳೆಸ್ತಾ ಇರ್ತಾರೆ. ಅಂದರೆ ಬೆಳೆಸಿದ್ಮೇಲೆ ಅದು ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಒಂದು ಹಚ್ಚಿದ ಮೇಲೆ ಬೇರು ಸ್ವಲ್ಪ ದೊಡ್ಡವಾಗಿರ್ತಾವಲ್ಲ ಆ ರೀತಿ, ಓಕೆನಾ? ಬೇರು ದೊಡ್ಡವಾದಾಗ ಇಲ್ಲಿ ಒಂದು ಡೈರೆಕ್ಟಾಗಿ ಬೆಳವಣಿಗೆ ಆಗಿಬಿಡ್ತದೆ. ನೋಡಿ ಈ ರೀತಿ ಹಚ್ತಾ ಇದ್ವಿ ಅಂದರೆ ಕಿತ್ಕೊಂಬಂದ ಇವತ್ತು ರುದಿರ ಮಾತ್ರ ಹಚ್ತಾ ಇದ್ವಿ. ಸೊ ನಾಳೆ ಮತ್ತೆ ಯಾವುದು ವಿಡಿಯೋನ ಬಿಡ್ತೀವಿ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ, ಓಕೆನಾ? ಇನ್ನು 4531 ಐತೆ, ಮತ್ತು 2043 ಸಿಜೆಂಟ ಇದೆ. ಸೊ ಇಲ್ಲಿ ನಾವು 6 ಎಕರೆ ಒಂದೇ ಹತ್ರ ಮಾಡಿದ್ದೀವಿ. 2 ಎಕರೆನ ಫಸ್ಟ್ ರುದಿರನ ಬ್ಯಾಡಿಗಿನ ಯಾಕೆ ಹಚ್ತಾ ರುದಿರ ಅಂತ ರುದಿರನ ಯಾಕೆ ಹಚ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಕಾರಣ ಇದೆ. ಏನಪ್ಪ ಅಂದರೆ, ಈ ಹೊಲದಲ್ಲಿ ಮಳೆ ಈ ವರ್ಷ ಮಳೆ ಜಾಸ್ತಿ ಇರೋ ಕಾರಣ ರುದಿರ ಅಂದರೆ ರುದ್ರ ಬ್ಯಾಡಿಗೆಗೆ ಸ್ವಲ್ಪ ಮಳೆ ಜಾಸ್ತಿ ಬಂದರೆ ಇದು ಸ್ವಲ್ಪ ಸೆಟ್ ಆಗಲ್ಲ ಇದಕ್ಕೆ ವಾತಾವರಣ, ಮತ್ತು ಕಾಯಿ ಕೂಡ ಸೆಟ್ ಆಗಲ್ಲ. ಅದೇ ಕಾರಣಕ್ಕೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ನಮ್ಮ ಹೊಲದಲ್ಲಿ ಸ್ವಲ್ಪ ಬಿಂಚೆ ನೆಲ ಅಂತ ಇದೆ. ಅಂದರೆ ಬಿಂಚೆ ನೆಲ ಅಂದರೆ ಗಟ್ಟಿ ನೆಲ, ಯಾಕಂದರೆ ಮಳೆ ಬಂದರೆ ಏನಾಗಲ್ಲ, ಬಿಂಚೆ ನೆಲ ಅಂತ ಕರಿತೀವಿ. ಸೊ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಬಿಂಚೆ ನೆಲ ಅಂದರೆ. ಸೊ ಮಳೆ ಜಾಸ್ತಿ ಹಿಡ್ಕೊಂಡ್ರೂ ಕೂಡ ನೀರು ಜಾಸ್ತಿ ಹೀರಿಕೊಳ್ಳಲ್ಲ, ಬೇಗ ಆರೋದು ಮುಂದಕ್ಕೆ ಹೋಗುತ್ತೆ. ಸೊ ಅಂಥ ನೆಲದ ಮೇಲೆ ನಾವು ರುದಿರನ್ನು ನೋಡ್ತಾ ಇರ್ಬೋದು. ನೀವು ಇಲ್ಲಿ ಬಿಂಚೆಗಳು ಎಲ್ಲ ಕಾಣ್ತಾ ಇದ್ದಾವೆ ನೆಲದಲ್ಲಿ, ಸೊ ಬಿಂಚೆ ಮಿಂಚೆಲ್ಲ ಕಾಣ್ತಾ ಇದೆ ಜಾಸ್ತಿ. ಸೊ ಅದೇ ಕಾರಣಕ್ಕೋಸ್ಕರ ನಾವು ಈ ನೆಲದಲ್ಲಿ 1.5 ಎಕರೆ ಇದೆ, 1.5 ಎಕರೆ 1.75 ಎಕರೆ ಆಗುತ್ತೆ ಬಿಂಚೆ ನೆಲ. ಸೊ ಅಲ್ಲೆಲ್ಲ ನೋಡಿ ಕಾಣ್ತಾ ಇದೆಯಲ್ಲ, ಅದೇ ಬಿಂಚೆ ನೆಲ ಅಂತೀವಿ. ಸೊ ಬಿಂಚೆ ನೆಲಕ್ಕೆ ನಾವು ಈ 2 ಎಕರೆ ರುದ್ರ ಬೆಡಿಗೆ ಸಸಿನ ಹಚ್ಚುತ್ತಾ ಇದ್ದೀವಿ. ಯಾಕಂದರೆ ಮಳೆ ಮುಂದೆ ಜಾಸ್ತಿ ಬಂದಾಗ ಇದು ನೀರು ಜಾಸ್ತಿ ಕುಡಿಯಲ್ಲ ಈ ನೆಲ. ಸೊ ಅದೇ ಕಾರಣಕ್ಕೋಸ್ಕರ ಅದೇ ನೆಲಕ್ಕೆ ನಾವು ರುದ್ರ ಬೆಡಿಗಿನ ಈ ಥರ ಒಂದು ಐಡಿಯಾ ಮಾಡಿ ಹಚ್ಚುತ್ತಾ ಇದ್ದೀವಿ, ಓಕೆನಾ? ಸೊ ಇಷ್ಟೆಲ್ಲ ಇವತ್ತಿನ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾವ ಕಾರಣಕ್ಕೆ ನಾವು ಸಸಿನ ಎಷ್ಟು ದಿನಕ್ಕೆ ಕಿತ್ತಿದ್ದೀವಿ, ಯಾವ ಕಾರಣಕ್ಕೋಸ್ಕರ ರುದ್ರ ಬೆಡಿಗಿನ ಈ ಹೊಲದಲ್ಲಿ ಹಚ್ಚುತ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮೈಂಡ್ ಸೆಟ್ಟು ಪ್ರತಿ ವರ್ಷ ನಾವು ಹೊಲನ ಬೆಳೀತಾ ಇದ್ದೀವಿ ಅಂದರೆ ಯಾವ ಕಡೆ ಯಾವ ಭಾಗದಲ್ಲಿ ಏನಾಗಿದೆ, ಯಾವ ನೆಲ ಸರಿಯಾಗಿ ಬೆಳೆಯಲ್ಲ, ಅಲ್ಲಿ ಏನು ಇಡಬೇಕು, ಅಲ್ಲಿ ಏನನ್ನು ಅಲಸಂದಿ ಈ ರೀತಿ ಇಡಬೇಕಂತ ಪ್ರತಿ ನಾವು ಹೊಲದಲ್ಲಿ ಬೆಳೆಯೋ ನಮ್ಮ ಹೊಲದಲ್ಲಿ ನಾವೆಲ್ಲ ಪ್ರತಿ ವರ್ಷನೂ ನಮಗೆ ಗೊತ್ತಾಗಿರುತ್ತೆ ಈ ಮೂಲೆಯಲ್ಲಿ ಇಷ್ಟೇ ಬೆಳೆದಿತ್ತು ಇಷ್ಟೇ ಇಲ್ಲ ಅಂತೇಳಿ. ಸೊ ಆ ಕಾರಣಕ್ಕೆ ನಾವು ಪ್ರತಿ ವರ್ಷ ಸ್ವಲ್ಪ ಮೈಂಡನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ, ಓಕೆನಾ? ಸೊ ಅದೇ ಕಾರಣಕ್ಕೋಸ್ಕರ ನಾವು ಈ ರೀತಿ ಐಡಿಯಾ ಮಾಡಿ ಈ ರೀತಿ ಸಸಿನ ಹಚ್ಚುತ್ತಾ ಇದ್ದೀವಿ, ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಮರೆಯದೆ ನಮ್ಮ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.